ಯುವ ರಾಜ್ಯಾಧ್ಯಕ್ಷ ಆದಾಗ JDSನ ಯುವ ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಯಾಕೆ ಇವರು ತೋಡ್ಕೊಂಬಂದರು ಹೊಡ್ಕೊಂಬಂದರು ಅನ್ನೋದನ್ನು ಅದನ್ನು ಕುಮಾರಸ್ವಾಮಿಯವರು ಮತ್ತು ಇದು ಈಗಾಗಲೇ ಹೇಳಿದ್ದಾರೆ. ಇವರಿಗೆ ಯಾವ್ಯಾವ ಸ್ಥಾನಮಾನವನ್ನು ಕೊಟ್ಟಿದ್ವಿ, ಹೇಗೆ ಇವರಿಗೆ ಚುನಾವಣೆಗಳನ್ನು ಮಾಡಿಸಿದ್ವಿ, ಹೇಗೆ ಇವರೆಲ್ಲರದು ಕೂಡ ಬಹಿರಂಗವಾಗಿ ನಾವೇನಾದ್ರು ಹೇಳಕ್ಕೆ ಶುರು ಮಾಡಿದರೆ ಇವರು ತಡ್ಕೊಳಕ್ಕಾಗಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು BJP ಪಕ್ಷವನ್ನು ಇವರು ಮಾತನಾಡಬೇಕು ಅಂದಾಗ ಇವರು ಮೊದಲನೇ ಚುನಾವಣೆ ಯಾವ ಪಕ್ಷದಿಂದ ಆಗಿತ್ತು ಅನ್ನೋದನ್ನು ಕೂಡ ಇವ್ರು ನೋಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಇವರು ನಿಂತಿದ್ದೇ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೇ BJP ಪಕ್ಷದಿಂದ. ಆವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಬಂಗಾರಪ್ಪನವರು ಕೂಡ BJP ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದರು ಮತ್ತು ಇದೇ ಅದ್ವಾನಿಯವರ ನೇತೃತ್ವದಲ್ಲಿ ರಥಯಾತ್ರೆಯನ್ನು ಮಾಡಿಕೊಂಡು ಸೊರಬದಲ್ಲೂ ಕೂಡ ನಾವು ಆರ್ಗನೈಸ್ ಮಾಡಿರತಕ್ಕಂಥ ಸಂದರ್ಭಗಳನ್ನ ನಾವ್ಯಾರು ಕೂಡ ಮರೆಯಾಗಿಲ್ಲ. ಅದು ದೊಡ್ಡ ಸಾಹೇಬರ ನೇತೃತ್ವದಲ್ಲೇ, ಬಂಗಾರಪ್ಪನವರ ನೇತೃತ್ವದಲ್ಲೇ ನಡೆದಿರತಕ್ಕಂಥ ಆವತ್ತಿನ ದಿನದ ಸಭೆಯಾಗಿತ್ತು. ಆವತ್ತಿನ ದಿನ ಅನಂತಕುಮಾರ್ ಜಿಯವರು, ಯಡಿಯೂರಪ್ಪನವರು, ಅನೇಕ ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳನ್ನು, ಜಿಲ್ಲೆಯ ನಾಯಕರುಗಳನ್ನು ಒಳಗೊಂಡಂತೆ ಅದೊಂದು ಬೃಹತ್ ಆಗಿರತಕ್ಕಂಥ ಸಭೆಯನ್ನು ಆವತ್ತಿನ ದಿನ ಮಾಡಿತ್ತು. ಆವತ್ತಿನ ದಿನ ಇವರೇ ಕ್ಯಾಂಡಿಡೇಟ್, BJP ಪಕ್ಷದ ಕ್ಯಾಂಡಿಡೇಟ್. ಅವತ್ತು ಯಾಕೆ ಜನ ಅವರನ್ನು ಅಲ್ಲಿಂದ ಕಳಿಸಿದರು ಬೇಡ ಅಂತೇಳಿ? 2004 ಚುನಾವಣೆ, ಇಫ್ ಐ ಆಮ್ ರೈಟ್. ಹಾಗಾಗಿ ಇವ್ರು ಮಾಡಿರ್ತಕ್ಕಂಥ ಮಾತುಗಳೇನಿದ್ದಾವೆ, ಭೂತದ್ವಯಲ್ಲಿ ಭಗವದ್ಗೀತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಆಡ್ತಕ್ಕಂಥ ಆಡು ಭಾಷೆಯಲ್ಲಿ ಮಾಡ್ತಕ್ಕಂಥದ್ದು, ಮತ್ತು ಭೂತ ಅಂದ ತಕ್ಷಣವೇ ಮಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಭೂತಗಳನ್ನು ಅವ್ರಿಗಿನ್ನೂ ಕೂಡ ಕಲ್ಪನೆ ಇಲ್ಲ ಮಂಗಳೂರದ ಭೂತಗಳು ಏನಿದ್ದಾವೆ ಅಂತೇಳಿ. ಅಲ್ಲಿ ತಪ್ಪುಗಳನ್ನು ಎತ್ತಿ ಹೇಳಿರ್ತಕ್ಕಂಥ ಭೂತಗಳು ಅಲ್ಲಿಗೆ ಪೂಜೆ ಅನುಕರಣೆಯಾಗಿ ಮಾಡ್ತಕ್ಕಂಥದ್ದು. ಭೂತ ಅಂದ ತಕ್ಷಣವೇ ಇವ್ರ ಕಲ್ಪನೆಗಳೇ ಭೂತಗಳು ಬೇರೆ, ಭೂತ ಅಂತಕ್ಕಂಥದ್ದಕ್ಕೆ ಇನ್ನೂ ಕೂಡ ಅವರು ಕಲ್ಪನೆಗಳು ಬೇರೆ ಇದ್ದಾವೆ. ಭೂತ ಅಂದ ತಕ್ಷಣವೇ ಬರೀ ಪೂಜೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅಲ್ಲಿ ತಪ್ಪುಗಳನ್ನ ಹೇಳಿಕೆಗಳನ್ನು ಮಾಡೋದಕ್ಕೆ ಹೋಗ್ತಕ್ಕಂಥ ಒಂದು ಸ್ಥಾನಗಳು.